ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಈಗ ನಮಗೆ ಹೋಳಿ ಹಬ್ಬ ಬಂದಿದೆ. ಸೊ ಹೋಳಿ ಹಬ್ಬಕ್ಕೆ ನಾವು ಮನೇಲಿ ಈಸಿಯಾಗಿ ಸ್ವೀಟ್ ಮಾಡ್ಕೋಬೋದು. ಏನು ಈಸಿ ಆಗುತ್ತೆ ಅಂದರೆ, ನಮಗೆ ಈ ಬಾದಾಮ್ ಪುರಿನ ತುಂಬಾ ಬೇಗ ಮಾಡ್ಕೋಬೋದು. ಬರೀ ನಮಗೆ 5-6 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕಾಗುತ್ತೆ. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡ್ಕೊಳ್ಳೋಣ. ಮೈದಾ ತೊಗೊಂಡಿದ್ದೀನಿ, ಮತ್ತು ತುಪ್ಪ, ಬೇಕಿಂಗ್ ಪೌಡರ್, ಸಾಲ್ಟ್, ಮತ್ತು ಶುಗರ್ ಸಿರಪ್ ಮಾಡೋಕ್ಕೆ ಶುಗರ್ ತೊಗೊಂಡಿದ್ದೀನಿ, ಏಲಕ್ಕಿ, ಮತ್ತು ಕೇಸರ್ ತೊಗೊಂಡಿದ್ದೀನಿ, ಮತ್ತು ನೀರು, ಮತ್ತು ನಾನು ಲವಂಗ್ ತೊಗೊಂಡಿದ್ದೀನಿ. ಲವಂಗ್ ನಮಗೆ ಲಾಕಿಂಗ್ ಮಾಡೋಕ್ಕೆ, ಇದು ಗಾರ್ನಿಶ್ಗೆ ಪಿಸ್ತಾ ತೊಗೊಂಡಿದ್ದೀನಿ. ಬನ್ನಿ ಮಾಡೋಕ್ಕೆ ಶುರು ಮಾಡ್ಕೊಳ್ಳೋಣ. ಈಗ ಮಿಕ್ಸರ್ ಬೌಲ್ಗೆ ಮೈದಾ ಹಾಕೊಳ್ತಾ ಇದ್ದೀನಿ. 1 ಕಪ್ ಮೈದಾ ತೊಗೊಂಡಿದ್ದೀನಿ. ಮತ್ತು ಬೇಕಿಂಗ್ ಪೌಡರ್, 1 ಚಿಟಿಕೆ ಬೇಕಿಂಗ್ ಪೌಡರ್ ಹಾಕೊಳ್ತೀನಿ. ಈಗ ಸ್ವಲ್ಪ ಉಪ್ಪು ಹಾಕೊಳ್ತೀನಿ. ಈಗ ತುಪ್ಪನ ಹಾಕೊಳ್ತೀನಿ, 2 ಚಮಚದಷ್ಟು ತುಪ್ಪ ಹಾಕೊಳ್ತೀನಿ. ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಬ್ರೆಡ್ ಕ್ರಮ್ಸ್ ಥರ ಹಾಕಬೇಕು. ಆವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸ್ಕೋಬೇಕು. ತುಂಬ ಗಟ್ಟಿನೂ ನಾದಬಾರ್ದು, ಈ ರೀತಿ ಸಾಫ್ಟಾಗಿ ಇರಬೇಕು. ಕಲಸಿ ಆಗಿದೆ. ಎಷ್ಟು ದೊಡ್ಡ ಸೈಜ್ ಬೇಕು ಆ ಸೈಜಲ್ಲಿ ನಾವು ಉಂಡೆನ ಮಾಡ್ಕೋಬೇಕು. ದೊಡ್ಡ ದೊಡ್ಡ ಸೈಜ್ ಅಂದರೆ ದೊಡ್ಡದು ಮಾಡ್ಕೋಬೋದು, ಮೀಡಿಯಂ ಸೈಜ್ ಅಂದರೆ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೋಬೇಕು. ಈ ರೀತಿ ಉಂಡೆನ ಮಾಡಿ ಇಟ್ಕೋಬೇಕು. ತುಪ್ಪದಲ್ಲಿ ನಾನು 1 ಚಮಚದಷ್ಟು ಮೈದಾ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಇದು ಸಾಟ ಥರ ಹಾಕೋಕ್ಕೆ, ಇಲ್ಲ ಅಕ್ಕಿ ಹಿಟ್ಟು ಕೂಡ ಹಾಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಇದನ್ನು ಲಟ್ಸ್ಕೋಬೇಕು. ತುಂಬ ತೆಳುಗು ಬೇಡ, ತುಂಬ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ಲಟ್ಸ್ಕೋಬೇಕು. ಈ ರೀತಿ ಲಟ್ಸ್ಕೊಂಬಿಟ್ಟು ನಾವು ತುಪ್ಪದ ಮಿಶ್ರಣ ಈ ಥರ ಹಚ್ಕೋಬೇಕು. ಈ ರೀತಿ ಮುಚ್ಕೊಂಬಿಡ್ಬೇಕು. ಸ್ವಲ್ಪ ಲಟ್ಸ್ಕೋಬೇಕು. ಲಟ್ಸ್ಕೊಂಡು ಲವಂಗನ ನಾವು ಈ ರೀತಿ ಹಾಕ್ಕೋಬೇಕು. ಲವಂಗನ ಎಣ್ಣೆಲಿ ಹಾಕಿದರೆ ಓಪನ್ ಆಗಲ್ಲ, ಬಿಟ್ಕೊಳ್ಳಲ್ಲ. ಆವಾಗ ಡಿಸೈನ್ ಬೇಕಾದರೂ ಈ ಥರ ಮುಚ್ಚಿ ಮಾಡ್ಕೋಬೋದು. ರೀತಿ ತಿರುಗಿಸ್ಬಿಟ್ಟು ತುಪ್ಪನ ಹಚ್ಚಿಬಿಟ್ಟು ಮುಚ್ಚಿ ಮಾಡ್ಕೋಬೇಕು. ಲವಂಗ ಹಾಕಿ
ತಯಾರಿ ಮಾಡ್ಕೋಬೇಕು. ಲಟ್ಟಿಸ್ಕೊಂಡು ಈಗ ಲಟ್ಟಿಸ್ಕೊಂಡು ಎಲ್ಲ ತಯಾರಿಯಾಗಿದೆ. ಈಗ ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ. ಸಕ್ಕರೆ ಹಾಕ್ತಾ ಇದ್ದೀನಿ, ಮತ್ತೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ಚೆನ್ನಾಗಿ ಕುದಿಬೇಕು ಸಕ್ಕರೆನ ಮೆಲ್ಟಾಗಿ. ಅಲ್ಲೋರ್ಗು ಇದನ್ನು ಗ್ಯಾಸ್ ಮೇಲೆ ಇಡ್ತೀನಿ. ಕುದಿ ಬಂದಿದೆ, ಈ ಕೇಸರಿ ದಳನ ಹಾಕ್ತಾ ಇದ್ದೀನಿ. ಕುದಿಯುವಾಗಲೇ ಹಾಕಿದರೆ ಒಳ್ಳೆ ಕಲರ್ ಬಿಟ್ಕೊಳ್ಳುತ್ತೆ ಅದರಿಂದ. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಹಾಕೋತೀನಿ. ಇದು ಒಳ್ಳೆ ಕಲರ್ ಬಿಟ್ಕೊಂಡಿದೆ. ಈಗ ಏಲಕ್ಕಿ ಕೂಡ ಹಾಕ್ತಾ ಇದ್ದೀನಿ. ಇದು ಇಳಿಸ್ಬಿಟ್ಟು ನಾನು ಪ್ಯಾನಲ್ಲಿ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕೆ ಇಡ್ತೀನಿ. ಬಿಸಿಯಾಗಿದೆ. ಈಗ ಕರಿಯಲು ಹಾಕ್ತಾ ಇದ್ದೀನಿ. ಈಗ ತಿರುಗಿಸ್ಕೊಳ್ತಾ ಇದ್ದೀನಿ. ಕಲರ್ ಬಂದಿದೆ, ತೆಗೆದು ನಾನು ಪಾಕದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾಗಿ ತೆಗೆದು ಪಾಕದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಇರ್ಕೊಳ್ಳುತ್ತೆ. ತುಂಬ ಹೊತ್ತು ಬಿಡಬಾರ್ದು, ಒಂದು ಹಾಕಿ ಒಂದು 2 ನಿಮಿಷದಲ್ಲಿ ತೆಗೆದ್ಬಿಡ್ಬೇಕು. ಈಗ ಮೇಲೆ ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಬಾದಾಮ್ ಪುರಿ ತಯಾರಾಗಿದೆ ಹೋಳಿ ಹಬ್ಬಕ್ಕೆ. ಸೊ ನೀವು ಇದೇ ಥರ ಟ್ರೈ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡೋದ್ರಿಂದ, ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.